ಚೆನ್ನಾಗಿದ್ದೀನಾ ನೋಡು ಬಿಡು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಇರೋದು ಏತ್ ಆ್ಯಂಡ್ ನೈನ್ತ್ ಆಫ್ ಡಿಸೆಂಬರ್ ಸೀಮಂತ ಇದ್ದಿದ್ದು ಟೆಂತ್ ಆಫ್ ಡಿಸೆಂಬರ್ ಸೊ ಏಯ್ತ್ ಆ್ಯಂಡ್ ನೈನ್ತ್ ಏನೇನಾಯಿತು ಅಂತ ನಾನು ಪೋಸ್ಟ್ ಮಾಡ್ತಾ ಆಲ್ಮೋಸ್ಟ್ ಸೀಮಂತಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ನಾವು ಆ್ಯಂಡ್ ಮೆಹಂದಿ ಹಾಕ್ಸ್ಕೊಳ್ಳೋದನ್ನ ಲಾಸ್ಟ್ ದಿನ ಹಿಂದೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ವಿ ಹಾಗೇನೆ ಟೆಂತ್ ಸೀಮಂತ ಇದ್ದರೆ ಏಯ್ತ್ ನೈಟ್ ಮೆಹಂದಿ ಹಾಕ್ಸ್ಕೊಂಡ್ವಿ ಬಟ್ ಅವರು ಮಧ್ಯಾಹ್ನನೇ ಬರ್ತೀವಿ ಅಂತ ಹೇಳಿದರು ಬಟ್ ನಮಗೆ ಬೇರೆ ಎಲ್ಲ ಕೆಲಸ ಇದ್ದಿದ್ದರಿಂದ ಮೆಹೆಂದಿ ಹಾಕ್ಸ್ಕೊಂಡ್ಬಿಟ್ರೆ ಬೇರೆ ಕೆಲಸ ಹೇಗೆ ಮಾಡೋದು ಅಂತ ನಾವು ಸಾಯಂಕಾಲ ಬರೋಕ್ಕೆ ಹೇಳಿದ್ವಿ ಅವರು ಸಾಯಂಕಾಲನೇ ಬಂದರು ಎಲ್ಲರಿಗೂ ಮೆಹಂದಿ ಹಾಕಿ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗೋಯ್ತು ಇಲ್ಲಿ ನಾನು ನಮ್ಮ ಅಕ್ಕ ನಮ್ಮತ್ತೆ ನನ್ನ ತಂಗಿ ನಾವು ನಾಲ್ಕು ಜನ ಮಾತ್ರ ಮೆಹಂದಿ ಹಾಕ್ಸ್ಕೊಳಕ್ಕಾಗಿದ್ದು ನಂದು ಒಂದು ಟು ಬಿ ಆರ್ ಎಲ್ಸ್ ಒಂದು ಬೇಬಿ ಶವರ್ಗೆ ಯಾವ ಥರ ಬೇಕು ಆ ಥರ ಮೆಹೆಂದಿ ಡಿಸೈನ್ ನನ್ನ ತಂಗಿದು ನಮ್ಮ ಅಕ್ಕಂದು ನಮ್ಮ ಮತ್ತೆದಲ್ಲ ಹಿಂದೆಗಡೆ ಸಿಂಪಲ್ ಅರಾಬಿಕ್ಕು ಮುಂದೆಗಡೆ ಇಂಡಿಯನ್ ಸ್ಟೈಲು ಈ ಥರ ಮೆಹಂದಿ ಹಾಕ್ಸ್ಕೊಂಡಿದ್ದು ಇವರು ನಮ್ಮ ಮಾಮನ ಆಫೀಸ್ ಪಕ್ಕದಲ್ಲೇ ಇದ್ದರು ಸೊ ಒಂದು ವಾರದಿಂದ ಹೇಳ್ತಿದ್ರು ಅಂತೆ ಈ ಥರ ಮನೆಗೆ ಬರಬೇಕು ಅವ್ರನ್ನ ಕರ್ಕೊಂಬರೋಕ್ಕಾಗಲ್ಲ ಅಂತ ಸೊ ಅವ್ರು ಬಂದಿದ್ದರು ಆ್ಯಂಡ್ ಇಲ್ಲಿ ಏಯ್ತ್ ಡಿಸೆಂಬರ್ ಹ್ಯಾಪಿ ಬರ್ಡೇ ಹ್ಯಾಪಿ ನೋಡಿ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾನೆ ಅಂತ ಅವ್ನಿಗೇನೋ ನಡೀತಿದೆ ಮನೆಯಲ್ಲಿ ಅಂತ ಗೊತ್ತಾಗ್ತಿದೆ ಎಲ್ಲ ಜನ ಬರ್ತಿದ್ದಾರೆ ಅಂತ ಬಟ್ ಅವನು ಎಲ್ಲ ಬೇರೆಯವರೆಲ್ಲ ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದ ಎಲ್ಲರಿಗೂ ಬಗ್ಲುತಿದ್ದ ಸೊ ನಮಗೆ ಸ್ಟ್ರೇಂಜರ್ಸ್ ಬಂದರೆ ಇವನು ಹೋಗಿ ಅಟ್ಯಾಕ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಬಂತು ಆ್ಯಂಡ್ ನಮ್ಮತ್ತೆ ಕೂಡ ಎಲ್ಲ ಅಡುಗೆ ಎಲ್ಲ ಸ್ವಲ್ಪ ಬೇಗ ರೆಡಿ ಮಾಡಿದ್ರು ನಾನು ಹಾಕ್ಸ್ಕೊಳ್ಳೋದೆಲ್ಲ ಒಬ್ರೊಬ್ಬರೇ ಒಬ್ರೊಬ್ಬರೇ ಲೇಟ್ ಆಗುತ್ತಲ್ಲ ಸೊ ಅವರು ಲಾಸ್ಟಲ್ಲಿ ಹಾಕ್ಸ್ಕೊಂಡ್ರು ಅಷ್ಟರಲ್ಲಿ ಅನ್ನ ಸಾಮರೆಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಲಾಸ್ಟಲ್ಲಿ ಹಾಕ್ಸ್ಕೊಂಡ್ರು ಆ್ಯಂಡ್ ನಂದು ಕೂಡ ಅವ್ರು ಟೂ ಅವರ್ಸ್ ಸಾಕು ಒಣ್ಗೋಕ್ಕೆ ಅಂತ ಹೇಳಿದರು ಟೂ ಅವರ್ಸ್ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಾದ ಸ್ವಲ್ಪ ಹೊತ್ತಾದಮೇಲೆ ಬೇಕಾದರೆ ವಾಶ್ ಮಾಡ್ಕೊಳ್ಳಿ ಅಂತ ನಾನು ಹಂಗೆ ಮಾಡಿಲ್ಲ ಫುಲ್ ದಿನ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದೆ ವಾಶ್ ಮಾಡಿದ್ದು ಎಲ್ಲಾರ್ಗು ನಂಗೆ ಸ್ವಲ್ಪ ಇನ್ನೂ ಡಾರ್ಕಾಗಿ ಬರಲಿ ಚೆನ್ನಾಗಿ ಬರಲಿ ನಾಳೆ ಏನಾದರೂ ಸ್ವಲ್ಪ ಕೆಲಸ ಮಾಡಿದ್ರೆ ಅದು ಹೋಗಬಾರ್ದು ಅಂತ ಇತ್ತು ಮೈಂಡ್ ಸೆಟಲ್ಲಿ ಸೊ ಅದಕ್ಕೆ ನೈಟೆಲ್ಲ ಇಟ್ಕೊಂಡಿದ್ದೆ ಬಟ್ ನಮ್ಮ ಅಕ್ಕ ಎಲ್ಲ ಟೂ ಅವರ್ಸ್ಗೆ ವಾಶ್ ಮಾಡಿದ್ದಾರೆ ಅವ್ರದೆಲ್ಲ ತುಂಬ ಚೆನ್ನಾಗಿ ಬಂತು ಸೊ ನನಗಿವಾಗ ಗೊತ್ತಾಯಿತು ಮೆಹಂದಿ ಟೂ ಅವರ್ಸ್ ಇದ್ದರೆ ಸಾಕು ತುಂಬ ಡಾರ್ಕಾಗಿ ಬರುತ್ತೆ ಅಂತ ಆ್ಯಂಡ್ ನಾವು ಮೆಹಂದಿ ಹಾಕ್ಸ್ಕೊಂಡಿದ್ರಿಂದ ಮಂಜುಗೆ ಸಿಕ್ಕಾಪಟ್ಟೆ ಕೆಲಸ ಬಂದಿತ್ತು ಅನಿಸುತ್ತೆ ಅವರೇ ನಮಗೆಲ್ಲ ಹೆಲ್ಪ್ ಮಾಡಿದ್ದು ಊಟ ಮಾಡ್ಸೋಕ್ಕೆ ನಮಗೆಲ್ಲ ಮೆಹಂದಿಗೆಲ್ಲ ಆಯಿಲ್ ಹಾಕಿದ್ರು ನನಗೆ ನನ್ನ ತಂಗಿಗಾಗಲಿ ಆ್ಯಂಡ್ ನಮ್ಮ ಅಕ್ಕನಿಗಾಗಲಿ ಎಲ್ಲಾರಿಗೂನು ಆ್ಯಂಡ್ ನಮ್ಮ ಬಾಬಾ ಕೂಡ ಬಂದಿದ್ದರು ಅವರು ಕೂಡ ನಮ್ಮ ಅಕ್ಕನಿಗೆ ಆಯಿಲ್ ಹಾಕಿ ಊಟ ಎಲ್ಲ ಅವರೇ ಮಾಡಿಸಿ ಹೆಲ್ಪ್ ಮಾಡಿದ್ರು ಅವತ್ತು ಒಂಬತ್ತನೇ ತಾರೀಕು ಬೆಳಗ್ಗೆಗಂತೂ ಸಿಕ್ಕಾಪಟ್ಟೆ ಕೆಲಸಗಳಿದ್ವು ಬಿಕಾಸ್ ಟೆಂತ್ ತುಂಬ ಫಂಕ್ಷನ್ಸ್ಗಳು ಯಾಕಂದರೆ ಹತ್ತನೇ ತಾರೀಕಾದಮೇಲೆ ನೆಕ್ಸ್ಟ್ ಸಂಡೆ ಹದಿನೇಳು ಹದಿನೇಳನೇ ತಾರೀಕು ಧನುರ್ಮಾಸ ಇದ್ದಿದ್ದರಿಂದ ಸ್ಟಾರ್ಟ್ ಆಗುತ್ತೆ ಅದು ಧನುರ್ಮಾಸ ಸ್ಟಾರ್ಟ್ ಆದಾಗ ಯಾವುದು ಶುಭ ಕಾರ್ಯಗಳು ಮಾಡಲ್ಲ ಸೊ ಅದರಿಂದ ಹತ್ತನೇ ತಾರೀಕು ಸಂಡೇನೇ ಲಾಸ್ಟ್ ಸಂಡೇ ಒಂದು ಎಲ್ಲರಿಗೂ ಸಿಕ್ತಿದ್ದು ಸೊ ತುಂಬ ಗೃಹ ಪ್ರವೇಶ ಮದುವೆಗಳಾಗಲಿ ಏನೇನೋ ಬೇರೆ ಫಂಕ್ಷನ್ಸ್ಗಳು ತುಂಬ ಇಟ್ಕೊಂಡಿದ್ರು ಸೊ ಅವತ್ತಿನ ದಿನ ಫಂಕ್ಷನ್ಗೆ ತುಂಬ ಏನಾದರೂ ಆಗಲಿ ತರಕಾರಿ ತರಕಾಗಲಿ ಏನೇ ಒಂದು ಫಂಕ್ಷನ್ ರಿಲೇಟೆಡ್ ಕೆಲಸ ಮಾಡಿಕೋದ್ರೂ ತುಂಬ ರಶ್ ಇತ್ತು ಸೊ ನೈನ್ತ್ ಬೆಳಗ್ಗೆ ಇವ್ರು ಬೇಗ ಹೇಳಬೇಕಿತ್ತು ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಬೇಗ ಮಲ್ಕೊಂಡ್ವಿ ಮನೆಯಂತೂ ತುಂಬ ಮೆಸ್ಸಿಯಾಗಿತ್ತು ಎಲ್ಲ ಬಟ್ರು ಸಾಮಾನುಗಳು ಅಡುಗೆ ಸಾಮಾನು ಅದು ಇದು ಆ್ಯಂಡ್ ನಾನು ಇನ್ನೇನು ಸೀಮಂತ ಆದಮೇಲೆ ಅಮ್ಮ ಮನೆಗೆ ಹೊಡ್ತೀನಲ್ವ ಸೊ ನಂದೇನಾದರೂ ಪೆಂಡಿಂಗ್ ಶೂಟ್ಸ್ ಇದ್ರೆ ಎಲ್ಲ ಕಂಪ್ಲೀಟ್ ಮಾಡ್ಕೋತಿದ್ದೆ ಆ್ಯಂಡ್ ಇದು ಒಂಬತ್ತನೇ ತಾರೀಕು ಬೆಳಗ್ಗೆ ನಾವು ಇವರೆಲ್ಲರೂ ತರಕಾರಿ ತರಕ್ಕೆ ಕಳಿಸಿದ್ದೆ ನಮ್ಮ ಅಮ್ಮ ಎಲ್ಲ ತರಕಾರಿ ಥರಕ್ಕೆ ಹೋಗಿದ್ದರು ಅವ್ರು ಬರೋಷ್ಟರಲ್ಲಿ ಶಾಮೇನದವ್ರು ಬಂದು ಶಾಮಿಯಾನ ಹಾಕ್ಬಿಟ್ರು ಬಿಕಾಸ್ ಅವ್ರಿಗೆ ಬೇರೆ ಬೇರೆ ಕಡೆ ಹೋಗಿ ಶಾಮೆನೇ ಹಾಕ್ಬೇಕಿತ್ತಂತೆ ಸೊ ನಮ್ಮದು ಹತ್ತಿರ ಇತ್ತು ನಮ್ದು ಹತ್ತಿರ ಇರೋ ಕಡೆನೇ ಹೇಳಿದ್ವಿ ಸೊ ಅವ್ರು ನಮ್ಮದೇ ಫಸ್ಟ್ ಬಂದು ಹಾಕೊಟ್ಬಿಟ್ಟು ಹೊರಟೋದ್ರು ನಾವಿನ್ನೂ ಏನು ತೊಳ್ದು ಕ್ಲೀನ್ ಮಾಡಿರಲಿಲ್ಲ ಸೊ ಏನೋ ಬಿಡು ಅವ್ರು ಹಾಕೊಟ್ಟೋದ್ರು ಅಂದ್ಬಿಟ್ಟು ನಾವು ಆಮೇಲೆ ಅವ್ರು ಹೋಗಾದ್ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ತರಕಾರಿಗಳೆಲ್ಲನೂ ಬೆಳಗ್ಗೆನೇ ಹೋಗಿ ಎಲ್ಲ ಐಟಮ್ಸ್ ತೊಗೊಬಂದಿದ್ರು ಅದಾದಮೇಲೆ ನಾವೆಲ್ಲ ನೀಟಾಗಿ ಅವ್ರಿಗೆ ಬಟ್ಟರು ಮೂರು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ಬಿಕಾಸ್ ಒಬ್ಬಟ್ಟು ಮಾಡಬೇಕಿತ್ತು ಅವ್ರು ಬೇಗನೆ ಬರಬೇಕಿತ್ತು ಅದಕ್ಕೆ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ವಿ ನಾವು ತುಂಬ ಫಂಕ್ಷನ್ಸ್ ಇರೋ ದಿನ ಏನಾದರೂ ನಾವು ಹಾಕ್ಕೊಂಡ್ರೆ ಡೇಟು ಇದೇ ಥರನೇ ಆಗೋದು ಬಿಕಾಸ್ ಹತ್ತನೇ ತಾರೀಕು ಎಲ್ಲಾರದು ಫಂಕ್ಷನ್ ಇತ್ತು ಆ್ಯಂಡ್ ಇವರು ಕೂಡ ಬೇಗ ಹಾಕ್ಕೊಟ್ರು ನಮಗೆ ಹತ್ತು ಬಿಟ್ಟು ಬೇರೆ ಡೇಟ್ ಸಿಕ್ಕಿರಲಿಲ್ಲ ಹತ್ತಿಲ್ಲ ಅಂದರೆ ಇನ್ನು ಮುಂದಕ್ಕೆ ಹಾಕೋತಿದ್ರೆ ನನಗೆ ಟ್ವೆಲ್ತಿಂದ ಎಕ್ಸಾಮ್ಸ್ ಇತ್ತು ಸೊ ಎಕ್ಸಾಮ್ಸ್ನ ಅವಾಗ ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಗಜ್ಜಿ ಬಿಜಿ ಮಾಡ್ಕೊಳ್ಳೋದು ಬೇಡ ಎಕ್ಸಾಮ್ಸ್ ಟೈಮ್ ಸ್ವಲ್ಪ ಫ್ರೀ ಆಗಿರಲಿ ಆ್ಯಂಡ್ ಹತ್ತನೇ ತಾರೀಕು ಅಷ್ಟರಲ್ಲಿ ನನಗೆ ಎಂಟು ತುಂಬಿ ಆಲ್ರೆಡಿ ಒಂಬತ್ತಕ್ಕೆ ಬಿದ್ದಿತ್ತು ಸೊ ಇನ್ನೂ ಏನು ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಬೇಗ ಫಂಕ್ಷನ್ ಮುಗಿಸಣ ಟೆಂತ್ ಅಷ್ಟರಲ್ಲೇ ಎಂತಿಗೆ ಮಾಡಿಬಿಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಬೇಗ ಮುಗಿಸಿದ್ವಿ ಆ್ಯಂಡ್ ಇಲ್ಲಿ ತಟ್ಟೆ ತುಂಬಕ್ಕೆ ಎಲ್ಲದಕ್ಕೂ ಕೂಡ ಬೆಳಗ್ಗೆ ಒಂದೇ ಸಲ ಕಳಿಸಿದ್ದು ಅವರೆಲ್ಲ ಹೋಗಿ ಮಾರ್ಕೆಟ್ ಕೆಲಸ ಕಂಪ್ಲೀಟ್ ಮುಗಿಸ್ಕೊಂಡು ಬಂದರು ಆ್ಯಂಡ್ ಹ್ಯಾಪಿ ಅಂತೂ ತುಂಬ ಸ್ಯಾಡಾಗಿ ಕುತ್ಕೊಂಡಿದ್ದ ಅವ್ನು ಯಾವತ್ತೂ ಕೇರೇ ಮಾಡ್ತಿಲ್ಲ ಅನ್ನೋ ಥರ ಫೇಸ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇದ್ದಾನೆ ಬಟ್ ನಮ್ಮದು ತುಂಬ ಕೆಲಸ ಇದ್ದಿದ್ದರಿಂದ ಅವನು ಸ್ವಲ್ಪ ಇಗ್ನೋರ್ ಮಾಡಿದ್ವಿ ಅನಿಸುತ್ತೆ ಆವತ್ತು ಇಲ್ಲಿ ನಾನು ಬಟ್ಟೆಲ್ಲ ಬಂದಿದ್ರು ಅವ್ರ ಕೆಲಸ ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬಿಡಿಸೋದು ಹಚ್ಚೋದು ಅದೆಲ್ಲ ತುಂಬ ಇರುತ್ತಲ್ಲ ಅವ್ರದ್ದು ಅದಕ್ಕಿಂತ ಮೊದಲೇ ಒಬ್ಬಟ್ಟು ಮಾಡೋಕ್ಕೆ ಬೆಳೆ ಬೇಯಿಸ್ಬೇಕು ಲ್ಲ ಅದಕ್ಕೆ ಫಸ್ಟು ಸ್ಟೋವ್ನ ನಮ್ಮ ಕೈಲೇ ತೊಳಸಿ ಪೂಜೆ ಮಾಡಿಸ್ತಾರೆ ಅಡುಗೆ ಎಲ್ಲ ಚೆನ್ನಾಗಾಗಲಿ ನಾಳೆ ಬಂದವ್ರಿಗೆಲ್ಲ ಅಡುಗೆ ಮೆಚ್ಚಿಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಊಟ ಚೆನ್ನಾಗಿ ಒದಗಿ ಸಾಕಾಗಲಿ ಅನ್ನೋ ಒಂದು ಕಾರಣದಿಂದ ಸ್ಟೌನ ಪೂಜೆ ಮಾಡಿಸ್ತಾರೆ ಆ್ಯಂಡ್ ನಾನು ಅವ್ರು ಬರೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಆಗಿತ್ತು ಮನೆ ಪೂಜೆ ಒಂದು ಇನ್ನೊಂದು ಮಾಡಿರಲಿಲ್ಲ ಅದು ಸ್ವಲ್ಪ ಇಟ್ಕೊಂಡಿದ್ದೆ ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸಿದ್ದೆ ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದ್ದರಿಂದ ಅವ್ರು ಬಂದ ತಕ್ಷಣ ಒಲೆ ಪೂಜೆ ಮಾಡಿಕೊಟ್ಟು ಅವರಿಗೆ ಅವರು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ಬಿಕಾಸ್ ನಾವು ನೈಟ್ ಅಡುಗೆ ಅವ್ರಿಗೆ ಎಳಿದಿದ್ದು ನೈಟ್ ಅಡುಗೆ ಅನ್ನ ರಸಂ ಬಜ್ಜಿ ಮಾಡಿ ಎಲ್ಲ ರಿಲೇಟಿವ್ಸು ನಮ್ಮ ಹತ್ತಿರದಲ್ಲಿ ಬೆಂಗಳೂರಲ್ಲಿರೋ ರಿಲೇಟಿವ್ಸನ್ನ ನಾವು ಕರಿತೀವಿ ಸೋ ದ್ಯಾಟ್ ನಮಗೂ ಅಡುಗೆ ಮಾಡೋ ಒಂದು ಟೆನ್ಷನ್ ಇರಲ್ಲ ಅಂತ ಹೇಳಿ ನೈಟ್ ಅಡುಗೆ ಅವ್ರಿಗೆ ಹೇಳಿದ್ವಿ ಸೊ ಅವರು ಫಸ್ಟ್ ಒಬ್ಬಟ್ಟು ಮಾಡಿಬಿಟ್ಟು ಆಮೇಲೆ ನೈಟ್ ಅಡುಗೆ ಮಾಡಿಕೊಡ್ತೀವಿ ಅಂತ ಮೂರು ಗಂಟೆಗೆ ಬಂದಿದ್ದರು ಅವ್ರದ್ದು ಶಾಪಿಂಗ್ ಎಲ್ಲ ಇರುತ್ತಲ್ಲ ಒಂದು ನೀವೇ ನೋಡಿರ್ತೀರ ಮನೇಲಿ ಒಂದು ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಮೆಂಬರ್ಸ್ಗೆ ಅಡುಗೆ ಮಾಡಿ ಅಂತ ಹೇಳಿದ್ದು ಸೊ ಅವರು ಸ್ವಲ್ಪ ಬೇಗನೆ ಬಂದಿದ್ದರು ಆ್ಯಂಡ್ ಇಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೀನಿ ಅಡುಗೆ ಎಲ್ಲ ನಾಳೆ ತುಂಬ ಚೆನ್ನಾಗಾಗಬೇಕು ನಾನು ಅದೇ ಮನಸ್ಸಲ್ಲಿ ಅವ್ರಿಗೆ ಪೂಜೆ ಒಲೆನ ಪೂಜೆ ಮಾಡ್ತಿದ್ದೀನಿ ಆ್ಯಂಡ್ ಅವ್ರಿಗೂ ಕೂಡ ಅವರು ಕೂಡ ಹೇಳ್ತಿದ್ರು ಪಕ್ಕ ಸಕ್ಕದಾಗುತ್ತೆ ನೋಡ್ಕೊಳ್ಳಿ ಯಾರು ಅಡುಗೆ ಮಾಡಿದ್ದು ಅಂತ ಕೇಳಬೇಕು ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ನನ್ನ ಮದುವೆಲ್ಲೂ ಕೂಡ ಇದೇ ಟೀಮ್ ಬಂದು ಅಡುಗೆ ಮಾಡಿದ್ದು ನನ್ನ ಬೀಗ್ರೂಟಕ್ಕೂ ಕೂಡ ಇದೇ ಟೀಮ್ ಬಂದು ಅಡುಗೆ ಮಾಡಿದ್ದು ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ನಡೆದ್ರೂ ಇದೇ ಟೀಮ್ ಬಂದು ಅಡುಗೆ ಮಾಡುತ್ತೆ ಆ್ಯಂಡ್ ಅಡುಗೆ ಮಾಡೋದು ಶಿವರಾಮ್ ಅಂಕಲ್ ಅಂತ ಅವರು ನಮ್ಮ ಡ್ಯಾಡಿ ಕಝಿನ್ನೇ ಎಲ್ಲ ಫಂಕ್ಷನ್ಸ್ಗಳಿಗೂ ನಾವು ಇವ್ರಿಗೆ ಹೇಳ್ತೀವಿ ನನ್ನ ಮದುವೆ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು ಸೊ ಸೀಮಂತ್ಗೂ ಕೂಡ ಇವ್ರನ್ನೇ ಇನ್ವೈಟ್ ಮಾಡಿದ್ವಿ ಇವರೇ ಅಡುಗೆ ಮಾಡಬೇಕು ಅಂತ ಇವರು ಕೂಡ ತುಂಬ ಚೆನ್ನಾಗಿ ಲೈಕ್ ಪ್ರತಿಯೊಂದು ಅಡುಗೆನೂ ಲೈಕ್ ವೆರಿ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಸಲಿನೂ ಅಡುಗೆ ಮಾಡಿದಾಗ ನನಗೊಂದೊಂದು ಐಟಮ್ ಕೊಡ್ತಿದ್ರು ನೀನೇ ಫಸ್ಟ್ ಟೇಸ್ಟ್ ಮಾಡಬೇಕು ನೋಡು ಚೆನ್ನಾಗಿ ಮಾಡಿದ್ದೀವಲ್ವಾ ಅಂತ ಕೊಡ್ತಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಇವರೇ ಶಿವರಾಮ್ ಅಂಕಲ್ ಅಂತ ಅಂದರೆ ಸೊ ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನಾನು ಒಲೆ ಎಲ್ಲ ಪೂಜೆ ಮಾಡಿಕೊಟ್ಟಿದ್ದೀನಿ ಸೊ ಅವ್ರು ಫಸ್ಟ್ ಕೆಲಸ ಮಾಡೋದೇ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ಆ್ಯಂಡ್ ನಮ್ಮದು ಸಿಕ್ಕಾಬಟ್ಟೆ ಕೆಲಸ ಇತ್ತು ಮನೆ ಒಳಗಡೆ ಅವರು ಒಬ್ಬಟ್ಟು ಮಾಡ್ಕೊತಿದ್ರೆ ಆ ಕಡೆ ನಮ್ಮ ಮನೆ ಕೆಲಸ ಈಗಗಳಿಲ್ಲೆಲ್ಲ ನಾವು ಕಂಪ್ಲೀಟ್ ಮಾಡಬೇಕಿತ್ತಲ್ವ ಸೊ ನಾನು ಮನೆ ಒಳಗಡೆ ಹೋಗಿಬಿಟ್ಟೆ ಹೊರಗಡೆ ಬರೀ ಕ್ಯಾಮ್ರಾನ ಆವಾಗವಾಗ ಸೊ ಸ್ವಲ್ಪ ತಂತಂದು ನೋಡ್ಕೊಂಡು ಹೋಗ್ತಿದ್ದಷ್ಟೇ ಏನೇನು ನಡೀತಿದೆ ಅಂತ ಸ್ವಲ್ಪ ವೀಡಿಯೋ ಬೈಟ್ಸ್ ಮಾಡ್ಕೊಳ್ಳೋಕ್ಕೆ ಅದು ಬಿಟ್ಟರೆ ನಾನು ಒಳಗಡೆ ನೋಡ್ಕೊತಿದ್ದೆ ನನ್ನ ಅಂತ ಆದರೆ ಹಿಂದಿನ ದಿನದ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋದು ಸಿಕ್ಕಾಪಟ್ಟೆ ಲೇಟ್ ಆಯಿತು ಆಲ್ಮೋಸ್ಟ್ ತ್ರೀ ವೀಕ್ಸ್ ಆದಮೇಲೆ ಪೋಸ್ಟ್ ಮಾಡ್ತಿದ್ದೀನಿ ನನಗೆ ಎಕ್ಸಾಮ್ಸ್ ಇಲ್ಲ ಅಂದಿದ್ರೆ ಖಂಡಿತ ಎಡಿಟ್ ಮಾಡಿ ಬೇಗ ಬೇಗ ಪೋಸ್ಟ್ ಮಾಡ್ತಿದ್ದೆ ಬಟ್ ಎಕ್ಸಾಮ್ಸ್ ಇದ್ದಿರೋದ್ರಿಂದ ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆಲ್ಲ ಎಕ್ಸಾಮ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಬಿಕಾಸ್ ಇದು ನನ್ನ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಸೊ ಇದರಿಂದ ನಾನು ಅಫ್ಕೋರ್ಸ್ ಓದಿ ಬರೀಲೇಬೇಕಿತ್ತು ಇವಾಗ ನಾನೇನಾದರೂ ಆ್ಯಬ್ಸೆಂಟ್ ಆಗಿದ್ದರೆ ಮುಂದೆ ಫೋರ್ಸ್ ಎಮ್ ಎಲ್ ಬರೀಬೇಕಿತ್ತು ಅದನ್ನು ಆ್ಯಂಡ್ ಅದು ನನಗೆ ಆಲ್ಮೋಸ್ಟ್ ಸೆವೆನ್ ಸೆವೆನ್ ಫೋರ್ಟೀನ್ ಸಬ್ಜೆಕ್ಟ್ಸ್ ಆಗಿಬಿಡ್ತಿತ್ತು ಸೊ ಆ ರಿಸ್ಕ್ ಬೇಡ ಅಂತ ಇವಾಗಲೇ ಏನೇ ಕಷ್ಟ ಆದ್ರೂ ಬರೆದ್ಬಿಡೋಣ ಅಂತ ಅಂದ್ಕೊಂಡು ಮೈಂಡ್ಸೆಟಲ್ಲಿ ಇಟ್ಕೊಂಡೇ ಇದು ಮಾಡಿದೆ ಅಟ್ಲೀಸ್ಟ್ ಪಾಸ್ ಆಗೋಷ್ಟಾದರೂ ಓದ್ಕೊಂಡೋಗಿ ಬರೆಯೋಣ ಬಿಕಾಸ್ ನನಗೆ ಒನ್ ಅವರ್ ಕೂತ್ಕೊಂಡು ಓದ್ತಿದ್ರು ಬೆನ್ನು ಸಿಕ್ಕಾಬಿಟ್ಟೆ ನೋವು ಬರ್ತಿತ್ತು ಮಲ್ಕೊಂಡು ಎಲ್ಲ ಸರ್ಕಸ್ ಮಾಡಿಕೊಂಡು ಓದಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಿದ್ದೀವಿ ನನ್ನ ಕಝನ್ಸು ನನ್ನ ತಂಗಿ ನನ್ನ ತಮ್ಮಂದಿರು ಆ್ಯಂಡ್ ನನ್ನ ತಂಗಿ ಫ್ರೆಂಡ್ಸು ಇವರಿಬ್ರು ಕೂಡ ನನ್ನ ತಮ್ಮಂದಿರೇ ನನ್ನ ತಂಗಿ ಫ್ರೆಂಡ್ಸ್ ಆದ್ರೂ ಇದೆ ಅಂಕಲ್ ಕೋವಾ ಸಪ್ಪೆ ತಾನೇ ಹೇಳಿದ್ ನೀವು ಸಪ್ಪೆ ಕೋವಾ ಬೆಳಗ್ಗೆ ನಾಲ್ಕು ಗಂಟೆಗೆ ಬನ್ನಿ ಅಂತ ಹೇಳಿ ಅವ್ರ್ ಇಸ್ಕೊಳಕ್ಕೆ ಆ ಮಂಜು ಮಹಾಲಕ್ಷ್ಮಿ ಲೇಬಿಟ್ರ್ ಐಟಮ್ ತಗೊಬರ್ಕ್ ಹೋಗಿ ತೇನು ಹಾ ಏನಾದ್ರ ತರ್ಬೇಕಾ ಕೇಳಿ ನಾವು ರಿಟರ್ನ್ ಗಿಫ್ಟ್ ಏನು ತಂದಿದ್ದೆ ಅಂದರೆ ನಾನು ಆಲ್ರೆಡಿ ನಿಮಗೆ ಹಳೆಯ ಬಿಟ್ಟದಲ್ಲಿ ಹೇಳಿದ್ದೆ ಸ್ಟೀಲ್ ಪ್ಲೇಟ್ಸ್ ಪರ್ಚೇಸ್ ಮಾಡಿದ್ದಂತ ಸೊ ಸ್ಟೀಲ್ ಪ್ಲೇಟ್ಸ್ನೆಲ್ಲ ನಾ ಒಂದು ಕವರಿಗೆ ಪ್ಯಾಕ್ ಮಾಡಿದ ಕೃಷ್ಣ ಕುಂಕುಮ ಹಾಕಿ ಒಂದೊಂದು ಸ್ವೀಟ್ ಐ ಮೀನ್ ಸ್ವೀಟ್ ಥರ ಚಾಕ್ಲೇಟ್ ಇದನ್ನೆಲ್ಲ ಹಾಕಿ ಪ್ಯಾಕ್ ಮಾಡಬೇಕಿತ್ತು ಆ್ಯಂಡ್ ಇದನ್ನು ನನ್ನ ಲಾಸ್ಟ್ ಡೇಗೆ ನನ್ನ ಲಾಸ್ಟ್ ಇಲ್ಲ ಒಂದು ಒಂದು ಸ್ವಲ್ಪ ದಿನ ಹಿಂದೆನೇ ತಂದಿದ್ದು ಸೊ ಲಾಸ್ಟ್ ಡೇನೆ ಕೂತ್ಕೊಂಡು ಮಾಡಬೇಕಾಗಿತ್ತು ಆ್ಯಂಡ್ ಇಲ್ಲಿ ನೋಡಿ ಬಿಸಿ ಬಿಸಿ ಬಜ್ಜಿ ಅನ್ನ ರಸಮ್ ರಸಮ್ ಅಂತ ಸಖತ್ತಾಗಿ ಮಾಡಿದರು ಟೇಸ್ಟು ನೈಟ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ಬಟ್ ಆ ವಿಡಿಯೋ ಬೈಟ್ಸ್ ಇಲ್ಲ ಸೊ ನಾನು ಸ್ವಲ್ಪ ಬಿಸಿಯಾಗಿಬಿಟ್ಟಿದ್ದೆ ಆ ವಿಡಿಯೋ ಬೈಟ್ಸ್ ತೊಗೊಳಕ್ ಆಗಿಲ್ಲ ಆ್ಯಂಡ್ ಇಲ್ಲಿ ಅಮ್ಮ ಮಂತು ಚಿಕ್ಕಮ್ಮ ಮೆಹಂದಿ ಹಾಕ್ಸ್ಕೊಂಡಿದ್ರು ಸೊ ಅವರಿಗೆ ಆಯಿಲ್ ಅಪ್ಲೈ ಮಾಡಿ ಆ್ಯಂಡ್ ಬೇಗ ಮಲ್ಕೊಂಡ್ವಿ ನಾವೆಲ್ಲರೂ ಬಿಕಾಸ್ ನಾಳೆ ಬೇಗ ಎದೊಳ್ಬೇಕು ಸಿಕ್ಕಾಪಟ್ಟೆ ಕೆಲಸ ಇತ್ತು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಸೀಮಂತದ ವೀಡಿಯೋ ಪೋಸ್ಟ್ ಮಾಡ್ತೀನಿ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ